ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಲೋಕ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ಗೆಳೆಯರೇ, ನೀವು ಕೂಡ ರೈತರಾಗಿದ್ದರೆ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಮತ್ತೊಂದು ಬದಲಾವಣೆಯ ವಿಷಯ ನಿಮಗೆ ಹೇಳಿದ್ದೇನೆ ಫ್ರೆಂಡ್ಸ್. ಈ ಒಂದು ವಿಡಿಯೋದಲ್ಲಿ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವೇನಾದರೂ ಜ್ಯೋತಿಷ್ಯದ ಪರಿಹಾರಗಳಿಗೆ ಮತ್ತು ಸಲಹೆಗಳಿಗೆ ಏನಾದರೂ ಹುಡುಕ್ತಾ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ಸಂಪತ್ ಕುಮಾರ್ ಗುರುಜಿ ಅವರಿಗೆ ನೀವು ಕರೆ ಮಾಡ್ಬೋದು. ಗುರುಜಿಯವರ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಇರುತ್ತೆ. ಜ್ಯೋತಿಷ್ಯದ ಪರಿಹಾರಗಳಿಗೆ ನೀವು ಕರೆ ಮಾಡಿ ಮಾತನಾಡಬಹುದು. ಬನ್ನಿ ಫ್ರೆಂಡ್ಸ್, ಇಂದಿನ ಈ ಒಂದು ಮುಖ್ಯವಾದ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ. ಗೆಳೆಯರಿಗಾಗಲೇ ನಮ್ಮ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ನೀಡ್ತಾ ಇರುವ ಹಲವಾರು ಯೋಜನೆಗಳಲ್ಲಿ ರೈತರ ಕಿಸಾನ್ ಸಮ್ಮಾನ್ ಯೋಜನೆ ಕೂಡ ರೈತರಿಗೆ ಮಹತ್ವವಾದ ಯೋಜನೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನೀವು ಕೂಡ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿದ್ದು ವಾರ್ಷಿಕ 10,000 ರೂಪಾಯಿಗಳನ್ನು ಪಡೆದುಕೊಳ್ತಾ ಇದ್ದರೆ ಕಮೆಂಟಲ್ಲಿ ನೀವು ನಮಗೆ ಎಸ್ ಅಂತ ಒಂದು ಕಮೆಂಟ್ ಕೂಡ ಮಾಡ್ಬೋದು. ಗೆಳೆಯರಿವಾಗ ಇದೇ ಕುರಿತು ನಮಗೆ ತುಂಬ ಜನ ರೈತರು ಕಮೆಂಟ್ ಕೂಡ ಮಾಡ್ತಾಯಿದ್ರು. ಹೌದು ಫ್ರೆಂಡ್ಸ್, ನಮ್ಮ ರಾಜ್ಯ ಸರ್ಕಾರ ಕೂಡ ಮುಖ್ಯವಾದ ಮಾಹಿತಿಯನ್ನು ಬಿಡುಗಡೆ ಮಾಡಿದೆ. ಹೌದು ಗೆಳೆಯರೇ, ಏನಿದು ಮಾಹಿತಿ ಅಂದರೆ ಒಂದೇ ಮನೆಯಲ್ಲಿ ಗಂಡ ಮತ್ತು ಹೆಂಡತಿ ಕಿಸಾನ್ ಸಮ್ಮಾನ್ಗೆ ಅರ್ಜಿನ ಸಲ್ಲಿಸಬಹುದಾ ಎಂದು ತುಂಬಾ ಜನ ಕೇಳ್ತಾ ಇದ್ರು. ಗೆಳೆಯರೇ, ನಮ್ಮ ಕೇಂದ್ರ ಸರ್ಕಾರದಿಂದ ಬಂದ ಮಾಹಿತಿಯ ಪ್ರಕಾರ ಯಾವುದೇ ಕಾರಣಕ್ಕೂ ಗಂಡ ಹೆಂಡತಿ ಇಬ್ಬರು ಕೂಡ ಒಂದೇ ಕುಟುಂಬದಲ್ಲಿ ಹಣವನ್ನು ಪಡೆದುಕೊಳ್ಳುವಂತಿಲ್ಲ. ಒಂದು ವೇಳೆ ಏನಾದರೂ ಯಾವುದಾದ್ರೂ ಸುಳ್ಳು ದಾಖಲಾತಿಗಳನ್ನು ನೀಡಿ ಅದನ್ನು ನೀವು ಪಡೆದುಕೊಳ್ತಾ ಇದ್ರೆ ನೀವು ಸರ್ಕಾರಕ್ಕೆ ಎಲ್ಲ ಹಣವನ್ನು ರಿಟರ್ನ್ ಮಾಡಬೇಕಾಗುತ್ತೆ. ಹೌದು ಫ್ರೆಂಡ್ಸ್, ಇದೊಂದು ಮುಖ್ಯವಾದ ಮಾಹಿತಿ ಅಂತ ಹೇಳಬಹುದು. ಕೇವಲ ಒಂದು ಮನೆಯಲ್ಲಿ ಒಬ್ಬರು ಮಾತ್ರ ಕಿಸಾನ್ ಸಮ್ಮಾನ್ ಹಣವನ್ನು ಪಡ್ಕೋಬಹುದು. ಇನ್ನು ಇದೇ ರೀತಿ ಯಾವ ರೈತರು ಇದಕ್ಕೆ ಅರ್ಹ ಅಲ್ಲ ಎಂದು ತುಂಬಾ ಜನ ಕೇಳ್ತಾ ಇದ್ರು. ಗೆಳೆಯರೆ, ಒಬ್ಬ ರೈತ ತನ್ನ ಕೃಷಿ ಭೂಮಿಯನ್ನು ಕೃಷಿ ಕೆಲಸಕ್ಕೆ ಬಳಸದೆ ಕೃಷಿಯೇತರ ಕೆಲಸಗಳನ್ನು ಮಾಡುತ್ತಿದ್ದರೆ ಈ ಯೋಜನೆಯ ಲಾಭವನ್ನು ಪಡೆಯಲು ಅರ್ಹರಲ್ಲ ಎನ್ನುವ ಮಾಹಿತಿ ಕೂಡ ಬಂದಿದೆ ಫ್ರೆಂಡ್ಸ್. ಅಲ್ಲದೆ ತನ್ನ ಒಂದು ಹೆಸರಿನಲ್ಲಿ ಜಮೀನು ಇರದೆ ಬೇರೆಯವರ ಹೆಸರಿನಲ್ಲಿ ಜಮೀನು ಕೆಲಸ ಮಾಡ್ತಾ ಇದ್ರು ಕೂಡ ಈ ಒಂದು ಯೋಜನೆಯಿಂದ ಅವರಿಗೆ ಮುಂದೆ ಯಾವುದೇ ಒಂದು ಲಾಭ ಸಿಗೋದಿಲ್ಲ. ಅಂದರೆ ಆ ಜಮೀನು ರೈತನ ತಂದೆ ಅಥವಾ ಅಜ್ಜನ ಹೆಸರಿನಲ್ಲಿದ್ದರೆ ಈ ಯೋಜನೆಗೆ ಲಾಭ ಅವನಿಗೆ ಸಿಗೋದಿಲ್ಲ ಎಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇನ್ನು ಇದೇ ರೀತಿ ಮನೆಯಲ್ಲಿ ಯಾರಾದರೂ ಒಬ್ಬ ತೆರಿಗೆ ಪಾವತಿ ಮಾಡುವನಿದ್ರು ಕೂಡ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಹಣ ಯಾವುದೇ ಕಾರಣಕ್ಕೂ ಪಡೆಯುವಂತಿಲ್ಲ. ಹೌದು ಫ್ರೆಂಡ್ಸ್, ನಮ್ಮ ಕೇಂದ್ರ ಸರ್ಕಾರದಿಂದ ಒಂದು ದೊಡ್ಡ ಬದಲಾವಣೆ ಅಂತ ಹೇಳ್ಬೋದು. ಮನೆಯಲ್ಲಿ ಯಾರಾದರೂ ಸರ್ಕಾರಕ್ಕೆ ತೆರಿಗೆಯನ್ನು ಪಾವತಿ ಮಾಡ್ತಾ ಇದ್ರೆ ಮತ್ತು ಸರ್ಕಾರದಿಂದ ಪಿಂಚಣಿ ವ್ಯವಸ್ಥೆಯಲ್ಲಿ ಪ್ರತಿ ತಿಂಗಳು ಹಣವನ್ನು ಪಡೆದುಕೊಳ್ತಾ ಇದ್ರೆ ಮತ್ತು ಯಾರಾದರೂ ಕೃಷಿ ಭೂಮಿಯ ಮಾಲೀಕರಾಗಿದ್ದು ಅವರು ಸರ್ಕಾರಿ ನೌಕರರಾಗಿದ್ದರೆ ಮತ್ತು ಮಾಜಿ ಸಂಸದ ಶಾಸಕರು ಸಚಿವರಾಗಿದ್ದರೆ ಯಾವುದೇ ಕಾರಣಕ್ಕೂ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಲಾಭವನ್ನು ಪಡೆದುಕೊಳ್ಳುವಂತಿಲ್ಲ. ಹೌದು ಫ್ರೆಂಡ್ಸ್, ವಕೀಲರಾಗಿರ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ಗಳು, ವೈದ್ಯರು ಮತ್ತು ಇಂಜಿನಿಯರ್ಗಳು ಯಾರೂ ಕೂಡ ತಮ್ಮ ಒಂದು ಮನೆಯಲ್ಲಿ ಇಲ್ಲದೆ ಕೇವಲ ರೈತ ಕುಟುಂಬಕ್ಕೆ ಮಾತ್ರ ಈ ಒಂದು ಯೋಜನೆಯ ಲಾಭ ಕೂಡ ಇನ್ನು ಮುಂದೆ ಸಿಗಲಿದೆ. ಫ್ರೆಂಡ್ಸ್, ಈ ಒಂದು ಮುಖ್ಯವಾದ ಮಾಹಿತಿಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ನೀವು ಮನೆಯಲ್ಲಿ ಕುಳಿತು ಬಿಸ್ನೆಸ್ ಮಾಡಬೇಕಂದ್ರೆ ಕೈ ತುಂಬ ಹಣ ಗಳಿಸಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಿಡಿಯೋನ ನೀವು ಕ್ಲಿಕ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಿಡಿಯೋನ ನೀವು ಕ್ಲಿಕ್ ಮಾಡಿದ್ರೆ ಎಲ್ಲ ಮಾಹಿತಿಯನ್ನು ಕೂಡ ಪಡ್ಕೋಬಹುದು ಫ್ರೆಂಡ್ಸ್. ಈಗಲೇ ಕ್ಲಿಕ್ ಮಾಡಿ ಮತ್ತು ವಾಚ್ ಮಾಡಿ.